ಕೆಲವೊಂದು ಸಲ ಆರೋಗ್ಯಕರವಾದ ಸ್ನ್ಯಾಕ್ಸ್ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರೀತಿ ಆರೋಗ್ಯಕರವಾದ ಸ್ನ್ಯಾಕ್ಸ್ ಮಾಡಿ ಮನೆಗೆ ಯಾರೇ ಬರಲಿ, ಮಕ್ಕಳು ದೊಡ್ಡವ್ರಿಗೆ ಎಲ್ಲರೂ ಈ ರೀತಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರುಚಿಕರವಾದ ಈ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ, ಮಿಸ್ ಮಾಡದೆ ಮಾಡ್ತಿರಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣು ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೌದು ಫ್ರೆಂಡ್ಸ್, ಸ್ನ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಾ ಆದರೆ ಬೆಂಡೆಕಾಯಿ ತೋರಿಸ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ಇವತ್ತು ಬೆಂಡೆಕಾಯನ್ನ ಯೂಸ್ ಮಾಡಿಕೊಂಡು ಒಂದು ಆರೋಗ್ಯಕರವಾದ ಸ್ನ್ಯಾಕ್ಸ್, ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಅಥವಾ ಮಕ್ಕಳಿಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಯಾವುದಾದ್ರೂ ಪಾರ್ಟಿ ಇದ್ದರೂ ಕೂಡ ಈ ರೀತಿ ನಾವು ಆರೋಗ್ಯಕರವಾದ ಸ್ನ್ಯಾಕ್ಸನ್ನು ಮಾಡಿ ಮನೆಯಲ್ಲೇ ತಿನ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಗೊತ್ತೇ ಆಗಲ್ಲ ಇದು ನಾವು ಯಾವ ರೀತಿ ಮಾಡಿದ್ದೀವಂತ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮಿಸ್ ಮಾಡದೆ ಮಾಡಿ, ಏನಾದರೂ ಈ ರೆಸಿಪಿ ನಿಮಗೇನಾದ್ರು ತುಂಬ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ಬೆಂಡೆಕಾಯಿ ಸ್ವಲ್ಪ ಎಳೆದಿರಬೇಕು ನೋಡಿ, ಸ್ವಲ್ಪ 1 ಇಂಚಷ್ಟು ದೊಡ್ಡದಾಗಿ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಬೆಂಡೆಕಾಯಿ ಬಗ್ಗೆ ನಿಮಗೆ ಹೆಚ್ಚಾಗಿ ಎಲ್ರಿಗೂ ಗೊತ್ತಿರುತ್ತೆ, ಇದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಶುಗರ್ ಇದ್ದವ್ರಿಗೆ ಈ 2 ಬೆಂಡೆಕಾಯಿನ ಈ ಥರ ಮಿಡ್ಲಲ್ಲಿ ಕಟ್ ಮಾಡಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆ ನೀರನ್ನು ಕುಡಿದ್ರೆ ಶುಗರ್ ಎಷ್ಟೋ ತುಂಬಾ ಹತೋಟಿಗೆ ಬರುತ್ತೆ ಅಂತ ಕೂಡ ಹೇಳಲಾಗಿದೆ. ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ 1 ಇಂಚಷ್ಟು ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಮತ್ತು ಚೆಕ್ ಮಾಡಬೇಕು, ಹುಳ ಇರುತ್ತೆ, ಹುಳ ಏನಿದ್ದರೆ ಅದನ್ನು ಯೂಸ್ ಮಾಡಿಬಿಡಿ ಫುಲ್. ನಾನಂತೂ ಒಂದು ಸ್ವಲ್ಪ ಹುಳ ಕಂಡ್ರೆ ಆ ಫುಲ್ ಇಡೀ ಬೆಂಡೆಕಾಯಿನೇ ನಾನು ಕಸದಲ್ಲಿ ಹಾಕ್ಬಿಡ್ತೀನಿ. ಸೊ ಈ ರೀತಿಯಾಗಿ 1 ಇಂಚಷ್ಟು ನಾನು ಎಲ್ಲ ಸೇಮ್ ಒಂದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಬೆಂಡೆಕಾಯಿನ ತೊಳೆದು ನೀಟಾಗಿ, ನೀರಿನಂಶ ಇಲ್ಲ ಏನು ಇರಬಾರ್ದು, ನೀರಿನಂಶ ಎಲ್ಲ ಇಲ್ಲದೇ ಇರೋ ಥರ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿ. ಈ ರೀತಿಯಾಗಿ ನಾನು ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಇನ್ನೂ ಒಂದು 1/2 ಕಪ್ಪಷ್ಟು ಕಡಲೆ ಹಿಟ್ಟು, ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ಹಿಟ್ಟು, ಹಾಗೆ ಒಂದು 7 ರಿಂದ 8 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಮಿಸ್ ಮಾಡದೆ ಹಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲೂ 1/2 ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಮ್ ಕಾಳು ಅಂತೀವಲ್ವ ಅದನ್ನು ಈ ರೀತಿ ಕೈಯಲ್ಲಿ ಈ ಥರ ಈ ರೀತಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ಇಲ್ಲಿ 1/4 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನಿಯಾ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಪಿಂಚಷ್ಟು ಅಡುಗೆ ಸೋಡಾ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, 1 ಪಿಂಚಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಈ ರೀತಿಯಾಗಿ, ನೋಡಿ ಈ ರೀತಿ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಬೆಂಡೆಕಾಯಿಲಿ ಕೂಡ ನೀರಿನಂಶ ಇರುತ್ತೆ, ಹಾಗಾಗಿ ಜಾಸ್ತಿ ಅಳಕ್ಕಾಗಬಾರ್ದು. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ತಾ ಕಲಿಸ್ತಾ ಈ ರೀತಿಯಾಗಿ ಹಾಕ್ಕೋಬೇಕು, ತುಂಬ ನೀರು ನೀರಾಗಿ ಬರಬಾರ್ದು. ಈಗ ಇದು ಕಲಿಸ್ಕೊಂಡಾಯಿತು, ಹಾಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಈ ರೀತಿಯಾಗಿ ನಾವು ವಡೆ ಹಾಕ್ಕೊಳ್ತೀವಲ್ವ, ವಡೆ ಫ್ರೈ ಮಾಡ್ತೀವಲ್ಲ ಆ ರೀತಿಯಾಗಿ ನಿಧಾನಕ್ಕೆ ಈ ರೀತಿಯಾಗಿ ಹಾಕ್ಕೋಬೇಕು, ಒಂದೊಂದಾಗೆ ಬಿಡಿ ಬಿಡಿಯಾಗಿ ಬರಬೇಕು. ಹೈ ಫ್ಲೇಮಲ್ಲಿ ಇದ್ದಾಗ ಹಾಕ್ಕೊಳ್ಳಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು 1 30 ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ನಂತರ ನಾವು ಇದನ್ನು ಎರಡೂ ಕಡೆ ಅಂದರೆ ಸ್ವಲ್ಪ ಮಿಕ್ಸ್ ಮಾಡಬೇಕು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಬಿಂಡಿ 65 ಅಂತಲೇ ಹೇಳ್ಬೋದು ಈ ಬಿಂಡಿ 65. ನಮ್ಮ ನೀವು ಪನ್ನೀರ್ 65 ಅಥವಾ ಮಶ್ರೂಮ್ 65 ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನೀವು ತಿಂದಿರ್ತೀರಾ ಸ್ನ್ಯಾಕ್ಸ್ ಹೋಟ್ಲಲ್ಲಿ, ಆದರೆ ಮನೆಯಲ್ಲೇ ಈ ರೀತಿಯಾಗಿ ಆರೋಗ್ಯಕರವಾಗಿ ನಾನು ಸ್ಪೆಷಲಾಗಿ ಬಿಂಡಿ 65 ಮನೆಯಲ್ಲೇ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ನಾನಂತೂ ಇದು ಮಾಡಿದ ಮೇಲೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ನೋಡಿ ಈ ರೀತಿಯಾಗಿ ಹೈ ಫ್ಲೇಮಲ್ಲೇ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಉಳಿದಿರುವಂಥದ್ದನ್ನು ಈಗ ಅದೇ ರೀತಿಯಾಗಿ ಹಾಕ್ಕೊಂಡು ಕ್ರಿಸ್ಪಿ ಆಗೋ ತನಕ ನಾನು ಫ್ರೈ ಮಾಡಿಕೊಂಡು ತೆಗೆದಿಡ್ತಾ ಇರ್ತೀನಿ. ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ, ಆಮೇಲೆ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡ್ತಾರೆ, ಟೀ ಕಾಫಿ ಜೊತೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಕರಿಬೇವು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಆರೋಗ್ಯಕರವಾದ ಈ ಬಿಂಡಿ 65
ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ನೀವು ಈ ರೀತಿಯಾಗಿ ಆರೋಗ್ಯಕರವಾದ ರೆಸಿಪಿನ ಆವಾಗವಾಗ ಮನೆಯಲ್ಲೇ ಮಾಡಿ ಮಕ್ಕಳು ಹೊರಗೆ ಅಂದರೆ ಹೋಟ್ಲಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಹೋಗೋಣ ಅಂತ ಹೇಳೋದನ್ನೇ ಮರ್ತುಬಿಡ್ತಾರೆ. ಮನೆಯಲ್ಲೇ ನಾವು ಈ ರೀತಿ ಆರೋಗ್ಯಕರವಾದ ಸ್ನ್ಯಾಕ್ಸನ್ನು ಯಾಕೆ ಮಾಡಬಾರ್ದು ಹೇಳಿ, ನೀವು ಕೂಡ ಮಿಸ್ ಮಾಡದೆ ಮಾಡಿ. ಖಂಡಿತವಾಗೂ ನಿಮಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡಿದ್ರಿ ಅಂತ ಕೂಡ ಕೇಳ್ತಾರೆ, ಹಾಗಾಗಿ ನೀವು ಕೂಡ ಮಾಡ್ತಿರಲ್ಲ. ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.